ಹಾಯ್ ಫ್ರೆಂಡ್ಸ್, ಕರ್ನಾಟಕ ಮಾರುಕಟ್ಟೆಯ ನಿನ್ನೆ ಜೋಳ ಮತ್ತು ನವಣೆ ರೇಟು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ? ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ರಿ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೋಳ ಬೆಲೆಗಳ ವಿವರಣೆ: ದಿನಾಂಕ 28 ನವೆಂಬರ್ 2024, ಹರಿಹರ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥೆ ಬೆಲೆ 4,800 ರೂಪಾಯಿ ಬೆಳೆ ಜೋಳ ನಡೆದಿದೆ. ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಬೆಳೆ ಜೋಳ ಹೆಚ್ಚಿನ ಬೆಲೆ, ಮಧ್ಯಸ್ಥೆ ಬೆಲೆ 2,509. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಜೋಳ ಹೆಚ್ಚಿನ ಬೆಲೆ, ಮಧ್ಯಸ್ಥೆ ಬೆಲೆ 2,151. ರಾಣೆಬೆನ್ನೂರು ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಜೋಳ 303 ಚೀಲ ಟೆಂಡರ್ ಆಗಿದೆ, ಹೆಚ್ಚಿನ ಬೆಲೆ 2,150, ಮಧ್ಯಸ್ಥೆ ಬೆಲೆ 2,100. ಬಳ್ಳಾರಿ ಮಾರುಕಟ್ಟೆಯಲ್ಲಿ 2,176 ರೇಟ್ ನಡೆದಿದೆ. ಹಾವೇರಿ ಮಾರುಕಟ್ಟೆಯಲ್ಲಿ 300 ಜೋಳ ಚೀಲ ಟೆಂಡರ್ ಆಗಿದೆ, ಹೆಚ್ಚಿನ ಬೆಲೆ 2,210, ಮಧ್ಯಸ್ಥೆ ಬೆಲೆ 2,200. ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ ಸ್ಥಳೀಯ ಜೋಳ 154 ಚೀಲ ಟೆಂಡರ್ ಆಗಿದೆ, ಎಲ್ಲ ಬೆಲೆ 2,300. ಮಾನ್ವಿ ಮಾರುಕಟ್ಟೆಯಲ್ಲಿ ಇತರೆ ಜೋಳ 1,498 ಚೀಲ ಟೆಂಡರ್ ಆಗಿದೆ, ಹೆಚ್ಚಿನ ಬೆಲೆ 3,100, ಮಧ್ಯಸ್ಥ ಬೆಲೆ 2,570. ಅತ್ಯಧಿಕವಾಗಿ ಹರಿಹರ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ 4,800 ರೂಪಾಯಿ ರೇಟ್ ನಡೆದಿದೆ. ನವಣೆ ಬೆಲೆಗಳ ವಿವರಣೆ: ಬಳ್ಳಾರಿ ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ನವಣೆ ನಿನ್ನೆ 103 ಚೀಲ ಟೆಂಡರ್ ಆಗಿದೆ, ಹೆಚ್ಚಿನ ಬೆಲೆ 3,369, ಮಧ್ಯಸ್ಥ ಬೆಲೆ 2,545. ಕುಷ್ಟಗಿ ಮಾರುಕಟ್ಟೆಯಲ್ಲಿ ನವಣೆ ಹೈಬ್ರಿಡ್ 163 ಚೀಲ ಟೆಂಡರ್ ಆಗಿದೆ, ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥೆ ಬೆಲೆ 2,210. ಸೂರ್ಯಕಾಂತಿ ಬೆಲೆಗಳ ವಿವರಣೆ: ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ 5,860 ರೂಪಾಯಿ, ಮಧ್ಯಸ್ಥೆ ಬೆಲೆ 5,594. ಅರಸೀಕೆರೆ ಮಾರುಕಟ್ಟೆಯಲ್ಲಿ ಸೂರ್ಯಕಾಂತಿ ಹೆಚ್ಚಿನ ಬೆಲೆ 5,840, ಮಧ್ಯಸ್ಥೆ ಬೆಲೆ 5,607. ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.